ವಿ ಆರ್ ರಿಯಲಿ ಎಕ್ಸೈಟೆಡ್. 8ನೇ ತಾರೀಕು ಸಿನಿಮಾ ಎಲ್ಲ ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಆ್ಯಂಡ್ ಏನೋ ಏನು ಹೇಳಬೇಕು ಅಂತ ಅಂದರೆ ನಂಗೆ ತೋಚ್ತಾ ಇಲ್ಲ. ಟೀಮ್ ಹ್ಯಾಸ್ ಡನ್ ಆಲ್ ದಿ ಎಫರ್ಟ್. ಅದೇ ಒಬ್ಬ ರೈತ ಹೇಗೆ ಎಲ್ಲ ಫಲ ಹಾಕಿ ಇದು ಫಲ ಕಾಯ್ತನೋ ಆ ರೀತಿ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ದಿಸ್ ಆನ್ 8. ಸೊ ಎಲ್ಲ ಪ್ರೇಕ್ಷಕರಿಗೆ ಇದನ್ನು ತಲುಪಿಸಿ ಎಲ್ಲರೂ ಪ್ರೇಕ್ಷಕರು ಬಂದು ನೋಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೆ. ಒಂದು 80 ಕ್ಲೋಸ್ ಟು 80 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋಣ ಅಂತ ನಮ್ಮ ಪ್ಲಾನ್ ಇದೆ. ಈ ಚಿತ್ರ ಭಾಳ ಲೈಕ್ ಮಾಡಿ ಕಲರ್ಸ್ ಕನ್ನಡದವರು ತುಂಬ ಸಂತೋಷದಿಂದ ಇದನ್ನು ತೊಗೊಂಡಿದ್ದಾರೆ. ಅದರಿಂದ ಏನೋ ಅದು ನಮಗೆ ಒಂದು ಸ್ಟ್ಯಾಂಪ್ ಹಾಕ್ದಂಗೆ, ಅಂದರೆ ನಮ್ಮ ಕ್ವಾಲಿಟಿ ಆಫ್ ದ ಮೂವಿ ಆ್ಯಂಡ್ ದ ಕಂಟೆಂಟ್ ಆಫ್ ದ ಮೂವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಅದು ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಬೇಕು. ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡಿದ್ದಾರೆ ಪಿಕ್ಚರ್ನ, ಮತ್ತು ಎಲ್ಲರಿಗೂ ಆ ಒಂದು ಮೆಸೇಜ್ ರೀಚ್ ಆಗುವಂತಹ ಪಿಕ್ಚರ್. ಸೊ ಅದರಿಂದ ಏನೋ ಇದು ಈ ವಿಷಯ ಕಲರ್ಸ್ ಕನ್ನಡದವರು ಇದನ್ನು ನಮ್ಮ ಓ ಟಿ ಟಿಯಲ್ಲಿ ತೊಗೊಂಡಿದ್ದೆ. ಊಟ ಆ್ಯಪಲ್ಲಿ ಬರುತ್ತೆ ಕಲರ್ಸ್ ಕನ್ನಡ ಸ್ಯಾಟಲೈಟ್. ಚಿತ್ರದ ಬಗ್ಗೆ ನಾನು ಸಂಗೀತದ ಬಗ್ಗೆ ಮಾತಾಡಬೇಕಾಗತ್ತೆ. ಇವಾಗ ಆಲ್ರೆಡಿ 2 ಸಾಂಗ್ಸ್ ರಿಲೀಸ್ ಆಗಿದೆ, 1 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ, ಅದಲ್ಲದೆ ಇನ್ನೂ 2 ಹಾಡುಗಳಿದೆ. ಸೊ ಚಿತ್ರ ರಿಲೀಸ್ ಆದಮೇಲೆ ಅದನ್ನು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಆ ಹಾಡುಗಳು ಹೋಗುತ್ತೆ. ಒಂದು ಕ್ಯಾರೆಕ್ಟರ್ ಬೇಸ್ಡ್ ಸಾಂಗ್, ಅದಲ್ಲದೆ ಮ್ಯೂಸಿಕ್ ಅಂತ ಬಂದಾಗ ಚಿತ್ರಕ್ಕೆ ಥಿಯೇಟ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಏನೇನು ಬೇಕು ಎಲ್ಲನೂ ನಮ್ಮ ಪ್ರೊಡ್ಯೂಸರ್ಸ್ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಎಲ್ಲರೂ ಸಿನಿಮಾ ಜುಲೈ 8 ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ರಿಲೀಸ್ ಹಂತಕ್ಕೆ ಬಂದಾಗ 80 ಚಿಲ್ಲರೆ ಥಿಯೇಟರ್ಗಳಲ್ಲಿ ಬರ್ತಾ ಇದ್ದಾರೆ ಆ್ಯಂಡ್ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೂಡ ನಮ್ಗೆ ಸಿಕ್ಕಿರೋದು. ಹಾಗೆ ಅವರು ಸುಮಾರಷ್ಟು ಒಳ್ಳೊಳ್ಳೆ ಸ್ಕ್ರೀನ್ಗಳಲ್ಲಿ ಆದಷ್ಟು ಶೋಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಡೀ ಥಿಯೇಟರ್ ನಮಗೆ ಸಿಗದೇ ಇದ್ರು ಕೂಡ 2-2 ಶೋ ಸಂಜೆ ಮೇಲೆ ಮಧ್ಯಾಹ್ನದ ಮೇಲೆ ಈ ತರದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ಅಂಡ್ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ನಮ್ಮವ್ರದೇ ಸಿನಿಮಾ, ನಂದೇ 2 ಸಿನಿಮಾ ಅವತ್ತು. ಸೊ ಅದ್ರ ಜೊತೆಲಿ ಶುಗರ್ಲೆಸ್ ಆಗಿರ್ಬೋದು, ಎಲ್ಲ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳೇ ಬರ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಇದೆಲ್ಲ ರಶ್ ಆಗೋದಕ್ಕೆ ಕಾರಣ ಆಗಿದ್ದೆ 2 ವರ್ಷದ ಕೋವಿಡ್. ಸೊ ಆ 2 ವರ್ಷದ ಕೋವಿಡ್ ಈಗ ಒಂದು ಫ್ಲೋ ಅಲ್ಲಿ ಮಧ್ಯದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು, ಈಗ KGF ಆಗಿರ್ಬೋದು, ಚಾರ್ಲಿ, ವಿಕ್ರಾಂತ್, ರೋಣ. ಸೊ ಇದ್ರ ಮಧ್ಯದಲ್ಲಿ ಸಿಗುವಂತ ಜಾಗಗಳಲ್ಲೇ ಬರಬೇಕು, ಬೇರೆ ಎಲ್ಲೂ ಪರಿಸ್ಥಿತಿ ಇಲ್ಲ ಬರೋದಕ್ಕೆ. ಸೊ ಹಾಗಾಗಿ ಎಲ್ಲರೂ ಒಂದು ಡೇಟಿಗೆ ಫಿಕ್ಸ್ ಆಗ್ತೀವಿ, ಆದ್ರೆ ಆ ಡೇಟಿಗೆ ಪ್ರಮೋಷನ್ ಮಾಡಕ್ ಶುರು ಮಾಡ್ತೀವಿ, ಅದಾದ್ಮೇಲೆ ಗೊತ್ತಾಗುತ್ತೆ ಇನ್ನೊಂದು ಒಳ್ಳೆ ಸಿನಿಮಾ ಅದೇ ಡೇಟಿಗೆ ಬರ್ತಾ ಇದೆ ಅಂತ. ಸೊ ಆಲ್ರೆಡಿ ಪ್ರಮೋಷನ್ಗೆ ದುಡ್ಡು ಹಾಕಿರ್ತೀವಿ, ಮತ್ತೆ ತಿರ್ಗ ಅದನ್ನ ಡೇಟ್ನ ಬದಲಾಯಿಸಿದ್ರೆ ಆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಅನ್ನೋದು ಒಂದು ಕಡೆ. ಹಾಗೆ ಬೇರೆ ಡೇಟ್ನ ಕೂಡ ಪ್ರಮೋಟ್ ಮಾಡೋದು ಅಷ್ಟೇ ಕಷ್ಟ ಆಗುತ್ತೆ. ಹಂಗಾಗಿ ಆ ಡೇಟಿಗೆ ಸ್ಟಿಕ್ ಆನ್ ಆಗ್ತೀವಿ, ದೇವ್ರೆ ನೀವು ಇಟ್ಟಂಗೆ ಆಗ್ಲಿ ಅಂತ ಹೇಳಿ ಆ ದಿನಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದೇ ಕೂಡ ಇಲ್ಲೂ ಆಗಿರೋದು. ನಮ್ಗೆ ಅವ್ರ ಸಿನಿಮಾ ಬರುತ್ತೆ ಇವ್ರ ಸಿನಿಮಾ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ನಾವು ಅನೌನ್ಸ್ ಮಾಡಿದಾಗ ಬೇಸಿಕಲಿ ಯಾರು ಇರ್ಲಿಲ್ಲ. ಆಕ್ಚುಲಿ ಇವನ್ ಫಸ್ಟ್ ಅನೌನ್ಸ್ ಮಾಡಿದ್ದು ಚಾರ್ಲಿ, ಇವತ್ತೇನು ರಿಲೀಸ್ ಆಯ್ತಲ್ಲ ಆ ಡೇಟು, ಆದ್ರೆ ನನ್ನ ಹತ್ರ ಹೇಳಿದ್ದು. ಸೊ ಅಲ್ಲಿಗೆ ಚಾರ್ಲಿ ಬಂತು, 2 ವಾರ ಮುಂದಕ್ಕೆ ಬಂದ, ನಮ್ದೇ ಹರಿಕತೆ ಎಲ್ಲ ಗಿರಿಕತೆ ಬಂತು, ಮತ್ತೆ 2 ವಾರ ಮುಂದಕ್ಕೆ ಬಂದ. ಸೊ ಹಿಂಗಾಗಿ ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. ನಾವು ಚೇಂಜ್ ಮಾಡಿಲ್ಲ ಅಂತಲ್ಲ ಡೇಟ್ಸ್ ಅನ್ನ, ಚೇಂಜ್ ಆಗಿದೆ ಸುಮಾರಷ್ಟು ತಾರೀಕುಗಳು. ಅಂದ್ರೆ ಇನ್ನು ಮುಂದಕ್ಕೆ ಹೋದ್ರೆ ಇನ್ನೊಂದಿಷ್ಟು ಸಿನಿಮಾ ಬರುತ್ತೆ. ಸೊ ನಮಗೂ ಗೊತ್ತಿಲ್ಲ ಯಾರ್ಯಾರ ಜೊತೆ ಬರ್ತಾರೆ ಅಂತ. ಹಾಗಾಗಿ ರಿಲೀಸ್ ಮಾಡಲೇಬೇಕಾದಂತ ಅನಿವಾರ್ಯತೆ. ಆಲ್ಮೋಸ್ಟ್ 50+ ಮಲ್ಟಿಪ್ಲೆಕ್ಸ್ ಇದೆ. ಸೊ ಅದರಲ್ಲಿ 30 ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, 2 ಸಿಟೀಸ್ ಬಿಟ್ಟು. ಅಂದ್ರೆ ಈಗ ಒಂದೇ ಸಿಟಿಲಿ 8 ಮಲ್ಟಿಪ್ಲೆಕ್ಸ್ ಇದ್ದಾಗ ಅದರಲ್ಲಿ ಕೆಲವೊಂದನ್ನು ಮಾತ್ರ ಮೈನಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬೇಸಿಕಲಿ ಹೊಸಬರ ಸಿನಿಮಾ ಅಂತ ಆದಾಗ, ಅಂದ್ರೆ ಚಂದ್ರಕೀರ್ತಿ ಹೊಸ ನಿರ್ದೇಶಕ ಆಗಿರೋದ್ರಿಂದ, ಸೊ ಫಸ್ಟ್ ಏನ್ ಮಾಡ್ತೀವಿ, ಕಡಿಮೆ ನಂಬರ್ ಆಫ್ ಥಿಯೇಟರ್ಸ್ ಇಟ್ಕೊಂಡು ಅದಕ್ಕೆ ಜನ ಬಂದು ಅದರಿಂದ ರೆಸ್ಪಾನ್ಸ್ ಬಂದಾಗ ಮಾತ್ರ ಅದನ್ನ ಸೆಕೆಂಡ್ ವೀಕ್ಗೆ ನಾವು ತಗೊಂಡೋಗೋದಕ್ಕೆ ಸಾಧ್ಯ. ಸೊ ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಮಾಡಿದಷ್ಟು ನಮಗೆ ಅರ್ಧ ಥಿಯೇಟರ್ ಮುಕ್ಕಾಲು ಥಿಯೇಟರ್ ತುಂಬುತ್ತೆ. ಕಡಿಮೆ ಥಿಯೇಟರ್ ಇದ್ದಷ್ಟು ಹೌಸ್ಫುಲ್ ಆದಾಗ ವರ್ಡ್ ಆಫ್ ಮೌತ್ ಚೆನ್ನಾಗಿರುತ್ತೆ, ಅದರಿಂದ ನಮ್ಗೆ ಹೆಚ್ಚು ಸ್ಕ್ರೀನ್ 2ನೇ ವಾರಕ್ಕೆ 3ನೇ ವಾರಕ್ಕೆ ಸಿಗ್ತಾ ಹೋಗುತ್ತೆ ಅನ್ನೋದು. ಸೊ ಇದು ಬೇಸಿಕ್ ಪ್ಲಾನ್. ಸೊ ಹಂಗಾಗಿ ರೆಸ್ಟ್ರಿಕ್ಟ್ ಮಾಡಿಕೊಂಡು ಒಂದು 80 ಪ್ರೊಡ್ಯೂಸರ್ ಇದನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿ ಪ್ರಮೋಷನ್ ಆಗ್ತಿದೆ ತೂತು ಮಡಿಕೆ ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಷ್ಟೊಂದು ಆಕ್ಟಿವ್ ಇರಲಿಲ್ಲ, ಯಾಕಂದ್ರೆ ಈ ತೂತು ಮಡಿಕೆ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಎಲ್ಲ ಕಾಲೇಜ್ಗಳಿಗಿರ್ಬೋದು, ಪ್ರೆಸ್ ಮೀಟ್ ಇರ್ಬೋದು, ಒಂದು ಫೋಟೋಗಳಿರ್ಬೋದು, ವಿಡಿಯೋ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ನನ್ನ ವೈಯಕ್ತಿಕವಾಗೂ ನಾನು ಪ್ರಮೋಷನ್ ಆಗ್ತಿದ್ದೆ ಅದು ತೂತು ಮಡಿಕೆ ಸಿನಿಮಾಯಿಂದ. ಯಾಕಂದರೆ ಸುಮಾರಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ
ಅಂದರೆ ಇವ್ರು ಕೂಡ ಕಂಟೆಂಟು, ನಾನು ಹೋಗೋ ಜಾಗಗಳು, ಕಾಲೇಜ್ ಫೆಸ್ಟಿವಲ್ ಇರ್ಬೋದು, ಎಲ್ಲನೂ ಹೆಂಗೆ ಎಷ್ಟು ಮಟ್ಟಿಗೆ ಸಿನಿಮಾ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದನೋ, ಎಷ್ಟು ಮಟ್ಟಿಗೆ ಪಾತ್ರದ್ದು ಮೇಜರ್ ಆಗಿ ಒಂದು ಕ್ಯಾರೆಕ್ಟ್ರು ಹ್ಯಾಂಡಲ್ ಮಾಡಿದನೋ, ಅಷ್ಟೇ ಅಚ್ಚುಕಟ್ಟಾಗಿ ಇಡೀ ತಂಡ, ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರು ನಮ್ಮಗಳನ್ನೆಲ್ಲ ಬಳಸ್ಕೊಂಡು ಒಳ್ಳೆ ಪ್ರಮೋಷನ್ ಆಗ್ತಿದೆ. ಭಾಳಷ್ಟು ಜನಕ್ಕೆ ತೂತು ಮಡಿಕೆ ಸಿನಿಮಾ ಬಗ್ಗೆ ಭಾಳಷ್ಟು ಕಾಳಜಿ ಇದೆ. July 8 ಥಿಯೇಟ್ರಿಗೆ ಬರ್ತಿದ್ದೀವಿ. ಖಂಡಿತ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು. ತೂತು ಮಡಿಕೆ July 8 ರಿಲೀಸ್ ಆಗ್ತದೆ. ಆಲ್ರೆಡಿ ನಾವೆಲ್ಲರೂ 1-to-1 ಭೇಟಿಯಾಗಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಸಿನಿಮಾದಲ್ಲಿ ಏನಿದೆ ಏನಿಲ್ಲ, ಏನೇನು ಚೆನ್ನಾಗಿ ಬರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದೀವಿ. ಸೊ ಇನ್ನು ಹೆಚ್ಚಿನದ್ದು ಸಿನಿಮಾ ಬಗ್ಗೆ ಮಾತಾಡೋಷ್ಟು ಏನು ಉಳಿಸಿಲ್ಲ ಅನ್ಕೋತೀವಿ. ಅತಿ ಹೆಚ್ಚು ಪ್ರಮೋಷನ್ಸ್ನ ಮಾಡಿದ್ದೀವಿ. ಸಿನಿಮಾ ಡೇಟ್ಸ್ಗಿಂತ ಪ್ರಮೋಷನ್ ಡೇಟ್ಸೇ ಜಾಸ್ತಿ ಇತ್ತು. ಆಲ್ಮೋಸ್ಟ್ 1.5 months ನಾವು ಪ್ರಮೋಷನ್ಸ್ ಮಾಡ್ತಾನೆ ಇದ್ದೀವಿ. ಸಿನಿಮಾ ಮಾಡೋದ್ರ ಜೊತೆಗೆ ಸಿನಿಮಾನ ಪ್ರತಿ ಮನೆಗೂ ತಲುಪಿಸೋದು ತುಂಬ ದೊಡ್ಡ ಜವಾಬ್ದಾರಿ ಇವಾಗ. ಸೊ ಇಷ್ಟು ಸಿನಿಮಾಗಳ ಅಷ್ಟರಲ್ಲಿ ನಮಗೆಲ್ರಿಗೂ ಗೊತ್ತು. ಸೊ ನಮ್ಮದು ಒಂದು ಸಿನಿಮಾ ಇದೆ, ನಾವು ಬರ್ತಿದ್ದೀವಿ ಅನ್ನೋದನ್ನ ಮನೆ ಮನೆಗೂ ತಲುಪಿಸೋ ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ದೊಡ್ಡಿದೆ ನಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಸಿನಿಮಾದಲ್ಲಿ ಪರಿಮಳ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ನಂದೊಂದು ಟೀ ಸ್ಟಾಲ್ ಇರುತ್ತೆ, ಪರಿಮಳ ಟೀ ಸ್ಟಾಲ್ ಅಂತ. ಅದಕ್ಕೆ ಅಲ್ಲಿ ಟೀ ಕುಡಿಯೋದಕ್ಕೆ, ಸ್ಮೋಕ್ ಮಾಡೋದಕ್ಕೆ ಬಾಯ್ಸ್ ಬರ್ತಿರ್ತಾರೆ. ನಾನು ಅನ್ಕೋತೀನಿ ಟೀ ಕುಡಿಯೋಕ್ಕೆ ಬರ್ತಿರ್ತಾರೆ ಅಂತ, ಬಟ್ ಅವರು ಡೌಟ್ ಇದಕ್ಕೆ ಬರ್ತಿರ್ತಾರೆ ಅಂತ ಲೇಟರ್ ಆನ್ ಸ್ಟೇಜಸ್ಸಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅದು ನನ್ನ ಪಾತ್ರ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ನನ್ನ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಜೊತೆ ಇದ್ದಿದ್ದಕ್ಕೆ. ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಎಲ್ಲರೂ ಹೇಳೋರು ನನ್ನ ಇಡೀ ತಂಡ ಸ್ಟಾರ್ಟಿಂಗ್ ಡೇಸಲ್ಲಿ, ಮೇಡಮ್ ನೀವು ತುಂಬ ಸೀರಿಯಸ್ಸು, ತುಂಬ ಸೀರಿಯಸ್ ರೋಲ್ಸ್ ಮಾಡ್ತೀರಾ, ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ, ಸ್ವಲ್ಪ ಲೈಟ್ ಆಗಿ ತಗೊಳ್ಳಿ ಎಲ್ಲನೂ ಅಂತ. ಸೊ ಈ ಜರ್ನಿಯಲ್ಲಿ ಇವ್ರ ಜೊತೆ ಸ್ವಲ್ಪ ನಾನು ನಕ್ಕಿದ್ದೀನಿ, ನಕ್ಕೋ ಪ್ರಯತ್ನ ಮಾಡಿದ್ದೀನಿ, ಅದೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಗೆ ಇವತ್ತು ಒಂದು ವಿಷಯ ಗೊತ್ತಾಯಿತು, ಏನಾದ್ರೂ ಮೈ ಸಿಕ್ಕಿದ ತಕ್ಷಣ ಮಾತಾಡ್ಬಿಡ್ಬೇಕು, ಇಲ್ಲಾಂದ್ರೆ ಎಲ್ಲ ವಿಷಯ ಎಲ್ಲ ಹೇಳ್ಬಿಡ್ತಾರಲ್ಲ ನಮ್ಗೇನು ಇರಲ್ಲ ಅಂತ. ಆದರೂ ಕೂಡ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೊಸ ತಂಡ, ಒಂದು ಹೊಸ ಪ್ರಯತ್ನ, ಒಂದು ಹೊಸ ಕತೆ ಹುಡುಕಾಟವನ್ನು ಇಟ್ಕೊಂಡು ಹೊರಟಿದ್ದಾರೆ. ಇದೇ July 8 ರಿಲೀಸ್ ಆಗ್ತಿದೆ. ಇಲ್ಲಿವರೆಗೂ ನಮ್ಮನ್ನು ನೀವು ಕರ್ಕೊಂಬಂದಿದ್ದೀರಿ, ಮುಂದೆ ನೀವು ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅಂತ ನಮ್ಗೆ ಚೆನ್ನಾಗಿ ನಂಬಿಕೆ ಇದೆ. ನಾವು ಒಂದು ಒಳ್ಳೆಯ ನಗುವಿನ ಹೂರಣವನ್ನು ಜನಗಳಿಗೆ, ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಸಲ್ಲಿಸಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು. ಸಿನಿಮಾ ಒಂದು ಈಗ ಟ್ರೇಲರ್ನಲ್ಲಿ ನೋಡಿದ್ರೆ ಒಂದು ಪುರಾತನ ಕಾಲದ ವಿಗ್ರಹ ಇದೆ. ಸೊ ಅದ್ರ ಮೇಲೆ ಟ್ರಾವೆಲ್ ಆಗುತ್ತೆ ಸಿನಿಮಾ. ಆಕ್ಚುಲಿ ಸೀರಿಯಸ್ ಸಬ್ಜೆಕ್ಟ್, ಬಟ್ ಅದನ್ನ ಎಷ್ಟು ನಗ್ನಗಿಸ್ತಾ ತೋರಿಸ್ತೀವಿ ಆ ರೀತಿನಲ್ಲಿ ಕಟ್ಕೊಂಡಿದ್ದೀವಿ. ಒಂದು ಪುರಾತನ ಕಾಲದ ವಿಗ್ರಹದ ಮೇಲೆ ಹೋಗುತ್ತೆ ಅದು. ಅದ್ರ ಬಗ್ಗೆ ಅಂದ್ರೆ ತುಂಬಾನೇ ಬೆಲೆ ಇರುವಂತಹ ಪುರಾತನ ಕಾಲದ ವಿಗ್ರಹ. ಅದ್ರ ಹಿಂದೆ ಇಷ್ಟು ಜನ ಕ್ಯಾರೆಕ್ಟರ್ಸ್ಗಳು ಬೀಳ್ತೀವಿ, ಅದು ಸಿಗುತ್ತಾ ಬಿಡುತ್ತಾ ಅನ್ನೋದು ಓವರಾಲ್ ಸಾರಾಂಶ. ಈ ವಾರ ಕನ್ನಡ ಸಿನಿಮಾಗಳೇ 6 ರಿಲೀಸ್ ಆಗ್ತಾ ಇದೆ. ಸೊ ಅಷ್ಟಕ್ಕೂ ಡಿಸ್ಟ್ರಿಬ್ಯೂಷನ್ ಒಂಚೂರು ಚಾಲೆಂಜಿಂಗ್ ಏನೆ. ಸೊ ನಾವು ಮುಂದಿನ ವಾರ ಸರ್ ಹೇಳ್ದಾಗೆ, ಯಾಕಂದ್ರೆ ಆ ವಿಷಯನ ಸರ್ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ನಮ್ಗದು ಇವಾಗೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬಾನೇ ಕಷ್ಟ ಆಗ್ತಾ ಇತ್ತು. ಸೊ ಆದಷ್ಟು ಕಮ್ಮಿ ಥಿಯೇಟರ್ಸ್ನಲ್ಲಿ ಮಾಡಿಕೊಂಡು ಅದ್ರ ಸಿಗುವಂಥ ರೆಸ್ಪಾನ್ಸಸ್ ಮೇಲೆ ನಾವು ಸೆಕೆಂಡ್ ವೀಕ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್. ಸರ್ ಸ್ಫೂರ್ತಿ ಯಾವುದೂ ಇರಲಿಲ್ಲ ನನಗೆ. ಮೊದಲನೇ ಕತೆ ನಾನು ಮಾಡಿಕೊಂಡು ಅದನ್ನು ನಿರ್ದೇಶನ ಮಾಡ್ತಾ ಇದ್ದೀನಿ, ಅದರಲ್ಲಿ ಆ್ಯಕ್ಟಿವ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೆ ಹೀರೋ ಸೆಂಟ್ರಿಕ್ ಸಿನಿಮಾ ಬೇಡ ಅಂತ ನನಗೆ ಪರ್ಸ್ನಲಾಗಿ ಅನ್ನಿಸ್ತು. ಯಾಕಂದರೆ ನನ್ನನ್ನು ನಾನೇ ಹೀರೋ ಆಗಿ ಬರ್ಕೊಳ್ಳೋದು ಅದೊಂದು ಸ್ವಲ್ಪ ತಗೊಳ್ಳೋ ಅಕ್ಸೆಪ್ಟ್ ಮಾಡೋ ಪ್ರಾಬಿಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ನಿಸ್ತು. ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಬ್ಜೆಕ್ಟು, ಒಂದು ಹುಡುಕಾಟ ಇರಬೇಕು, ಒಂದು ಫ್ಲೋ ಇರಬೇಕು. ಈಗ ಅದೊಂದು ಪದಾರ್ಥ ಅಂತ ಹೇಳಿದ್ರೆ ಅದು ಆ್ಯಂಟಿಕ್ ಪೀಸ್ ಆಗಬೇಕಾಗಿಲ್ಲ. ಸೊ ಯಾವುದೋ ಒಂದು ಪದಾರ್ಥ ಅದ್ರ ಮೇಲೆ ಹುಡುಕಾಟ, ಹಂಗೆ ಫ್ಲೋ ಹೋಗುತ್ತೆ ಆಡಿಯನ್ಸ್ ವಿಷನ್. ಸೊ ಹಾಗಾಗಿ ನಾವೊಂದು ಆ್ಯಂಟಿಕ್ ಪೀಸ್ ಅಂತ ಹೇಳ್ಕೊಂಡ್ವಿ. ಅದ್ರ ಬಗ್ಗೆ ನಾವು ಒಂದಷ್ಟು ರಿಸರ್ಚ್ ಮಾಡಿ, ಅಷ್ಟಧಾತು ವಿಗ್ರಹ ತುಂಬ ಬೆಲೆ ಬಾಳೋವಂಥದ್ದು, ಸೊ ಅದನ್ನ ಇಟ್ಕೊಂಡ್ವಿ. ಆ ಕತೆ ಆದ್ಮೇಲೆ ನೀವು ಕೇಳಿದಾಗ ನಂಗೆ ಸುಮಾರು ಜನ ಕೇಳಿ ಈ ತರ ಸುಮಾರು ಬಂದಿದೆ ನೋಡಿ ಅಂತ. ಅದಾದ್ಮೇಲೆ ಸುಮಾರು ಸಿನಿಮಾಗಳು ನೋಡಿದ್ವಿ, ಯಾವುದಕ್ಕೂ ಸಿಮಿಲರ್ ಆಗಿರಲ್ಲ ಅಂಡ್ ಯಾವ್ದ್ರದ್ದು ಸ್ಫೂರ್ತಿಯಾಗಿ ತಗೊಂಡಿಲ್ಲ ಸರ್. ಅದ್ ಮಾಡಾದ್ಮೇಲೆ ಸುಮಾರು ಸಿನಿಮಾಗಳನ್ನ ನೋಡಿ, ಎಲ್ಲಿ ಈಗ ಒಬ್ರಿಗೆ ಉಳ್ದಿದ್ದ ತಾಟ್ ಇನ್ನೊಬ್ರಿಗೆ ಉಳಿದು ಬಿಡುತ್ತೆ, ಒಂದೊಂದು ಸೀನ್ ಸಿಮಿಲರ್ ಆಗಿ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ನೀವು ನಿಮಗ್ ಗೊತ್ತಿರೋ ತರ ಸಬ್ಜೆಕ್ಟ್ಸ್ಗಳನ್ನ ಸುಮಾರು ನೋಡಿ. ಹೌದೌದು ಸರ್, ಅದನ್ನ ನಾವು ಸಿನಿಮಾ ಥಿಯೇಟರ್ನಲ್ಲೂ ನೋಡಿದ್ವಿ ಸರ್, ಯಾವುದೇ ತರ ಸಿಮಿಲಾರಿಟೀಸ್ ಇಲ್ಲ. ಯಾಕಂದ್ರೆ ನಮಗೂ ಅದು ಭಯ ಇತ್ತು, ಅಯ್ಯೋ ಇದ್ ಬೇರೆ ಅನೌನ್ಸ್ ಮಾಡ್ಬಿಟ್ರಲ್ಲ. ಆಮೇಲೆ ಅದನ್ನು ಕೊರಂಗು ಬೊಮ್ಮಾಯಿ ಅನ್ನೋದ್ರ ರೀಮೇಕ್, ಬಟ್ ಆ ತರ ಸಿಮಿಲಾರಿಟೀಸ್ ಇಲ್ಲ ಸರ್. ನಾವು ಅದನ್ನ ಥಿಯೇಟರ್ನಲ್ಲಿ ನೋಡಿದ್ವಿ, ಯಾಕಂದ್ರೆ ತಮಿಳ್ನಲ್ಲಿ ಮುಂಚೆನೆ ನೋಡಿದ್ವಿ, ನಮ್ದು ಸಬ್ಜೆಕ್ಟ್ ಎಲ್ಲ ಫೈನಲ್ ಆದ್ಮೇಲೆ.
ಅದ್ರಲ್ಲಿ ಸಿಮಿಲಾರಿಟೀಸ್ ಇರಲಿಲ್ಲ. ಈಗ ರಿಮೇಕ್ ಮಾಡಿದ್ರು ಒಂದಷ್ಟು ಚೇಂಜಸ್ ಆಗಿರುತ್ತಲ್ಲ ಕನ್ನಡದ್ದು. ಸೊ ಅದಕ್ಕೋಸ್ಕರ ನಾವು ಥಿಯೇಟರ್ನಲ್ಲೇ ನೋಡಿ ಅದೊಂದು ಕ್ಲಾರಿಟಿ ತಗೊಂಡ್ಬಿಟ್ವಿ. ಸೊ ಯಾವುದೇ ರೀತಿಯ ಸಿಮಿಲಾರಿಟೀಸ್ ಇರಲ್ಲ. ಎಲ್ರಿಗೂ ಧನ್ಯವಾದಗಳೇ.